ಹೌದಾ? ನಿನಗೆ ಮೊದಲೇ ಬುದ್ಧಿ ಇರ್ಲಿಲ್ವಾ? ನಿನ್ ತಲೆಲಿ ಬುದ್ಧಿ ಇತ್ತ ಇಲ್ಲ ಲದ್ದಿ ಇತ್ತ? ನಾನಿಲ್ಲಿನ ಜಾಗ ಖಾಲಿ ಮಾಡಲ್ಲ. ನಿಜ ವೀರಪ್ಪನ್, ನಿನ್ನ ಮಾತು ನೂರಕ್ಕೆ ನೂರರಷ್ಟು ಸತ್ಯವಾದದ್ದು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ಅದೇನೋ ಹೇಳುತ್ತಾರಲ್ಲ ಹಾಗೆ, ಬಿಟ್ಟುಕೊಳ್ಳಲಾಗದ ಜಾಗದಲ್ಲಿ ಕೆಂಪು ಇರುವೆಯನ್ನು ಬಿಟ್ಟುಕೊಂಡಂತಾಯಿತು. ಇಲ್ ನೋಡಪ್ಪ ವೀರಪ್ಪನು, ನಿನ್ನನ್ನು ಇಲ್ಲಿಗೆ ಕರೆತಂದದ್ದು, ನಮ್ಮ ಪಾದರಕ್ಷೆಯನ್ನು ನಾವೇ ತಲೆ ಮೇಲೆ ಇಟ್ಟುಕೊಂಡ ಹಾಗಾಯ್ತು. ನೋಡಪ್ಪ, ದಯವಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯಾ? ಸರಿ, ನಾನು ಹೋಗ್ತೀನಿ. ಆದ್ರೆ ನಂದು ನಾಲ್ಕು ಷರತ್ತುಗಳಿವೆ, ಅದನ್ನ ನೀನ್ ನೆರವೇರಿಸಬೇಕು. ಏನು ನಿನ್ನ ಷರತ್ತುಗಳು? ಕಂಡೀಷನ್ ನಂಬರ್ 1, ನಾನು ಭೂಲೋಕದಿಂದ ಸತ್ತು ಈ ಲೋಕಕ್ಕೆ ಬಂದ್ಮೇಲೆ ಡೈರೆಕ್ಟ್ ಆಗಿ ನನ್ನ ಸ್ವರ್ಗಕ್ಕೆ ಕಳಿಸ್ಬೇಕು. ಕಂಡೀಷನ್ ನಂಬರ್ 2, ನನ್ನ ಶಿಷ್ಯಕೋಟಿ ಯಾರೆಲ್ಲ ಸತ್ತು ಬಂದ್ರು ಅವ್ರಿಗೆ ಯಾರಿಗೂ ಶಿಕ್ಷೆ ಕೊಡಬಾರ್ದು. ಕಂಡೀಷನ್ ನಂಬರ್ 3, ನನ್ನನ್ನು ಆಗಾಗ ಕಾಡಿಗೆ ಕಳಿಸ್ಬೇಕು ಬೇಟೆಯಾಡೋದಿಕ್ಕೆ, ಇಲ್ಲ ಇಲ್ಲೇ ಒಂದು ಕಾಡು ಬೆಳೆಸ್ಬೇಕು. ಕಂಡೀಷನ್ ನಂಬರ್ 4, ಭೂಲೋಕದಿಂದ ಸತ್ತು ಬರೋ ಪೊಲೀಸ್ನವ್ರಿಗೆ ಆಗ್ಲಿ ಫಾರೆಸ್ಟ್ ಆಫೀಸರ್ಗೆ ಆಗ್ಲಿ ಅವರಿಗೆಲ್ಲ ಶಿಕ್ಷೆ ಕೊಡೋ ಹಕ್ಕು ನಂದೇ. ಓಕೆ, ಒಪ್ಪಿಗೆ ಇದೆ. ನಿನ್ನ ಕೈ ಮುಗಿತೀನಿ ಇಲ್ಲಿಂದ ಹೋಗಿ ಬಿಡಪ್ಪ. ವೀರಪ್ಪ ದೊರೆ, ನೀನ್ ಇಲ್ಲಿಂದ ಹೊರಟೋದ್ರೆ ಈ ಡೊಳ್ಳು ಹೊಟ್ಟೆ ಯಮನ್ ಜೊತೆ ನಾನು ಹೇಗ್ ಬದುಕ್ಲಿ? ಏನೇ ಅಮರ ಪ್ರೇಮಿ ತರ ಡೌ ಮಾಡ್ತಿದ್ಯಾ? ಇಲ್ಲ, ಯಮನ್ ಜೊತೆ ಇದ್ದೋಳ್ ನೀನು ಅವನ್ಗೆ ಕೈ ಕೊಟ್ಟು ನನ್ನನ್ ಚಮಕಾಯಿಸ್ದೆ. ಚಮಕ್ ರಾಣಿ ನೀನು. ಯಮಲೋಕದಲ್ಲೇನು ಯಾವ ಲೋಕದಲ್ಲಿದ್ರು ಸೂಪರ್ ಆಗಿರ್ತೀಯ ನೀನು. ಅಮ್ಮ ಡಗಾರ್ ರಾಣಿ, ತಗ ಕೆಲ್ಸಕ್ಕೆ ಬರ್ತದ ಇಟ್ಕೊಳಮ್ಮ. ಇನ್ಮೇಲೆ ಪೊಲೀಸ್ನವ್ರಿಗೆ ನೆಮ್ಮದಿ ಸಿಕ್ತು. ಅಬ್ಬ, ವೀರಪ್ಪನಿಂದೇನೋ ನಮಗೆ ಬಿಡುಗಡೆ ಸಿಕ್ತು. ಆದ್ರೆ ನಮ್ಮಲ್ಲಿರೋ ದೊಡ್ಡ ದೊಡ್ಡ ವೀರಪ್ಪನಗಳಿಂದ ಯಾವತ್ ಬಿಡುಗಡೆ ಸಿಗುತ್ತೋ? ದೇವ್ರಿಗೆ ಗೊತ್ತು. ಯಜಮಾನ್ರೆ, ಇಷ್ಟ ದಿವಸ ವೀರಪ್ಪನ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ತಿಂತಾ ಇದ್ವಿ, ಇನ್ ಮುಂದೆ? ವೀರಪ್ಪ ಬದುಕಿದ್ರು ಕೋಟಿನೇ ಸತ್ರು ಕೋಟಿನೇ ಕಣು. ಇಷ್ಟ ದಿವಸ ಅವನ್ನ ಹಿಡೀಲಿಲ್ಲ ಅಂತ ಗಲಾಟೆ ಮಾಡ್ತಿದ್ವಿ, ಈಗ ಅವನ ಸಾಯಿಸ್ಬಿಟ್ರು ಅಂತ ಹೇಳೋಣ. ಅಂದ್ರೆ? ಅಂದ್ರೆ ನಮ್ಮ ಆಡಳಿತ ಪಕ್ಷದವ್ರಿಗೂ ವೀರಪ್ಪನ್ಗೂ ಲಿಂಕ್ ಇತ್ತು. ಅವನ ಜೀವ ಸಹಿತ ಹಿಡಿದ್ರೆ ತಮ್ ಗುಟ್ಟು ಎಲ್ ರಟ್ಟಾಗ್ಬಿಡುತ್ತೋ ಅಂತ ಅವನ ಸಾಯಿಸ್ಬಿಟ್ರು ಅಂತ ಹೇಳಿ ಬಿಟ್ಟಿ ಪಬ್ಲಿಸಿಟಿ ತಗೊಳ್ಳೋಣ. ಹಂಗ ವೀರಪ್ಪನ ಯಾರ್ಯಾರು ಕೆಟ್ಟದ್ ಮಾಡಿದ್ರು, ನಮಗ್ ಮಾತ್ರ ಕೆಟ್ಟದ್ ಮಾಡಿಲ್ಲ. ನಮ್ ಭಾಗಕ್ಕೆ ಅವರು ದೇವರಂತ ಮನುಷ್ಯರು ಕಣಪ್ಪ. ಯೋ ಯಮ, ಯೋ ಯಮ ಬಾಳೆ ಇಲ್ಲಿ ಬಾ.